ಸರ್, ನಮ್ಮದು ಕಾಚೋಳಿ ಹಾಲು ಒಕ್ಕೂಟ ಸಂಘದಿಂದ ಏರ್ಪಟ್ಟಿರೋದಿದೆ. ಆಮೇಲೆ ಇದಕ್ಕೆ ಮಿಂಗಾಲ್ ಅಡಿಷನಲ್ ಆಗಿ ಬೆಂಗಳೂರು ಡೈರಿಯವರು ಸರ್, ಬೆಂಬಲವ್ರು ಸೇರ್ಕೊಂಡಿದೆ ಬೆಂಗಳೂರು ಡೈರಿಯವರು. ಆಮೇಲೆ ಕೇಶವಮೂರ್ತಿಯವರು ಮದನೆ ಬಹುಮಾನ ಕೊಡಿಸಿದ್ದಾರೆ. ಹಿಂಗೆ ಈ ಥರದ್ರು ಎಲ್ಲರು ಸುಮಾರು ಜನ ಎಲ್ಲ ಸಹಾಯ ಮಾಡಿದ್ದಾರೆ. ನಾವು ಡೈರಿ ನಿಂತ್ಕೊಂಡು ಮಾಡಬೇಕು, 15 ವರ್ಷ ಆಯಿತು ಡೈರಿ ಮಾಡಿದ್ದೇಳಿ ಈಗ ನಾವು ಹಾಲು ಕರೆಯೋ ಹೆಚ್ಚಿನ ಸ್ಪರ್ಧೆ ಮಾಡಿದ್ದೀವಿ. ಕರ್ನಾಟಕ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಇದು. ಕರ್ನಾಟಕದಲ್ಲಿ ಯಾರು ಬೇಕಾದ್ರೂ ಬಂದು ಕರಿಬೋದು, ಅದಕ್ಕೇನು ಅಭ್ಯಂತರ ಇಲ್ಲ. ಶನಿವಾರದ ಭಾನುವಾರ ಎರಡು ಸಲ ಕರಿಬೇಕು ಹಾಲು. ಶನಿವಾರ ಭಾನುವಾರಕ್ಕೆ 4 ಲೀಟ್ರ್ ಡಿಫ್ರೆನ್ಸ್ ಇಟ್ಟಿದ್ದೀವಿ. ತಿರ್ಗಿ ಭಾನುವಾರ ಸಂಜೆ ಮತ್ತು ಬೆಳಗ್ಗೆ ಇದು 4 ಲೀಟ್ರ್ ಡಿಫ್ರೆನ್ಸ್ ಇದೆ. ಹಾಲು ಕರೆಯೋ ಸ್ಪರ್ಧೆ ಇಟ್ಕೊಂಡು ಇದನ್ನು ಒಂದು ಮಾಡೋಣ ಅಂತೇಳಿ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಯಾರು ಬೇಕಾದ್ರೂ ಸರ್, ಎಲ್ಲ ನಾವು ವಾಟ್ಸಪ್, ಫೇಸ್ಬುಕ್ಕಲ್ಲಿ ಪಾಂಪ್ಲೇಟ್ ಇದೆಲ್ಲ ಕಳಿಸಿದ್ದೀವಿ. ನಮ್ಗೆ ಕಾಲ್ ಮಾಡೋದು ಸಕ್ಸರ್ ಅವರು ಆನೆಕಲ್ಲಿಂದ ಬಂದಿದೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದೆ, ನೆಲಮಂಗಲದಿಂದ ಬಂದಿದೆ, ಹೀಗೆ ಸುಮಾರು ಚಾಮರಾಜಪೇಟೆಯಿಂದ ಬಂದಿದೆ. ಈ ಕಡೆ ಎಲ್ಲ ಸುಮಾರು ಸುತ್ತ ಬಂದಿದೆ ಸರ್. 12 ವರ್ಷ ಇದೆ ಈಗ, ಇನ್ನ ಬರಬೇಕು ಸರ್. ಸಂಜೆ 5 ಗಂಟೆವರೆಗೂ ಟೈಮ್ ಇದೆ, 5 ಗಂಟೆವರೆಗೂ ಬರ್ತಾರೆ. ಸೊ ಏನಿಲ್ಲ ಸರ್, ನಮ್ದು ಕಾಚೋಳಿ ಹಾಲು ಒಕ್ಕೂಟ ಸಂಘದ ಆಗಿ 15 ವರ್ಷ ಆಯ್ತು ಸರ್. 15 ವರ್ಷದಲ್ಲಿ ನಾವು ಏನು ಫಂಕ್ಷನ್ ಅಂತ ಇಂಥದ್ದು ಮಾಡಿರ್ಲಿಲ್ಲ. ಬರೀ ನಾವು ಜಾಗ ತಗೊಂಡು ಡೈರಿ ಮಾಡಿ ಕೂಲಿಂಗ್ ಪಾಯಿಂಟ್ ಎಲ್ಲ ಮಾಡಿದ್ದು. ಈಗ ಒಂದು ಸ್ಪರ್ಧೆ ಮಾಡೋಣ ಅಂತ ಇಷ್ಟಪಟ್ಟು ಮಾಡೋಣ ಅಂತ ಮಾತಾಡಿ ಕೇಶವಮೂರ್ತಿ ಹತ್ರ ಕೇಳ್ದೆ. ಕೇಶವಮೂರ್ತಿ ಅವ್ರು ಆಯ್ತು ಮಾತಾಡಿ ನಾನು ಮಾಡೋಣ ಅಂತ ಹೇಳಿದ್ರು. ಅವರು ನಮ್ಗೆ ಸಹಕಾರ ಕೊಟ್ಟರು ಸರ್. ಬೆಂಗಳೂರು ಡೈರಿಯವರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಕೇಶವಮೂರ್ತಿಯವರು ಬರ್ತಾರೆ, ಬೆಂಗಳೂರು ಡೈರಿಯವರು DM ಬರ್ತಾರೆ, ಸೂಪರ್ವೈಸರ್ ಬರ್ತಾರೆ. ಆಮೇಲೆ ಬೆಂಗಳೂರು ಡೈರಿ ಅಧ್ಯಕ್ಷರಿಗೆ ಹೇಳಿದ್ವಿ, ಆಹ್ವಾನ ಕೊಟ್ಟಿದ್ದೀವಿ ಸರ್. ಬೆಂಗಳೂರು ಡೈರಿ ರಾಜ್ಕುಮಾರ್ ಅವರು, ಅಧ್ಯಕ್ಷರು, ಉಪಾಧ್ಯಕ್ಷ ಮಂಜುನಾಥ್ ಅವರು ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದೀವಿ ಸರ್. ಬರ್ತೀವಿ ಅಂತ ಹೇಳಿದ್ರೆ ಸಂಡೇ 5 ಗಂಟೆಗೆ ಸರ್ ಫೈನಲ್ ಆಗ್ತದೆ.